ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸಂಚಾರ, ಸಭೆ ಸಮಾರಂಭಗಳು, ಪ್ರತಿಭಟನೆಗಳು ಮತ್ತು ಚಳುವಳಿಗಳು, ಸಾವು ನೋವುಗಳು, ರಾಜಕೀಯ ದೊಂಬರಾಟಗಳು, ಜನಸಾಮಾನ್ಯರ ಕಷ್ಟ ಸುಖಗಳು, ಪ್ರಚಲಿತ ವಿದ್ಯಮಾನಗಳು ಮತ್ತು ಘಟನೆಗಳ, ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಂಕ್ಷಿಪ್ತ ಮಾಹಿತಿಯುಳ್ಳ ಸುದ್ದಿಯೇ ಜಿಲ್ಲಾ ಸಂಚಾರ. ಮಂಡ್ಯ ಸಾವಯವ ಕೃಷಿಕರ ಸಹಕಾರ ಸಂಘ ಮತ್ತು ಆರ್ಗ್ಯಾನಿಕ್ ಮಂಡ್ಯ ವತಿಯಿಂದ ಶುಗರ್ಲೆಸ್ ದುನಿಯಾ ಕಾರ್ಯಕ್ರಮವು ನಗರದ ಶ್ರೀ ಕುವೆಂಪು ಮಾದರಿ ಶಾಲೆಯಲ್ಲಿ ನಡೆಯಿತು. ಡಾಕ್ಟರ್ ಖಾದರ್ ರವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನುದ್ದೇಶಿಸಿ ಮಧುಚಂದನ್ ಮಾತನಾಡಿದರು. ಅದಕ್ಕೆ ಕಾರಣ ಖಾದರ್ ಅವರು. ಲಕ್ಷಾಂತರ ಜನಕ್ಕೆ ಕ್ಯಾನ್ಸರ್ ಹೋಗ್ಲಾಡ್ಸಿದ್ದಾರೆ ಅಂದರೆ ಅದು ಖಾದರ್ ಅವರು. ಲಕ್ಷಾಂತರ ಹೆಣ್ಮಕ್ಕಳ ತಾಲಿ ಉಳಿಸಿದ್ದಾರೆ ಅಂದರೆ ಅದು ಖಾದರ್ ಅವರು. ಲಕ್ಷಾಂತರ ಅಪಮೃತ್ಯುವನ್ನ ತಡೆದಿದ್ದಾರೆ ಅಂದರೆ ಖಾದರ್ ಅವರು. ಈ ವೇದಿಕೆಯಲ್ಲಿ ನಾನು ಅವರಿಗೆ ಒಂದು ಹೊಸ ಬಿರುದು ಕೊಡಬೇಕು ಅಂತ ಇದ್ದೀನಿ. ಖಾದರ್ ಅವರು ಬರೀ ಡಾಕ್ಟರ್ ಅಲ್ಲ, ಕಲಿಯುಗದ ಮೃತ್ಯುಂಜಯ. ಸುಮ್ಮನೆ ಹೇಳ್ತಾ ಇಲ್ಲ, ಅಲ್ಲಿ ಓದಿಲ್ಲ, ಇದು ಮಾಡಲಿಲ್ಲ, ನಿಜವಾದ ಎಕ್ಸಾಂಪಲ್ಸ್ ನೋಡಿದ್ದೀನಿ ಇಲ್ಲೇ ನೋಡಿದ್ರು ನೀವು. ಒಂದು, ಎರಡನೇದು ನಮ್ಮ ಕೊಲೀಗ್ ಯೋಗಿತಾ ಅಂತ ಇದ್ದಾರೆ, ಬಂದಿರಬೇಕು ಯೋಗಿತಾ. ಅವರ ಮಾವ ಮಾರ್ಗೌಡನಹಳ್ಳಿ, ಎರಡು ವರ್ಷದಿಂದ ಬೆಡ್ ರೆಡ್ ಆಗಿದ್ದರು, ಇವಾಗಲೂ ಆಗಲ್ಲ ಅಂತ ಸ್ಥಿತಿ ಅವ್ರದ್ದು. ಸರಿಸುಮಾರು 12 ಲಕ್ಷ 2 ವರ್ಷಕ್ಕೆ ಖರ್ಚು ಮಾಡಿರ್ತಾರೆ. 12 ಲಕ್ಷಕ್ಕೆ ನಮ್ಮ ಹತ್ರ ಖಾದರ್ ಹತ್ರ ಹೋಗಿ ತೋರಿಸಿ ಅಂತ ಹೇಳಿ ಅವ್ರಿಗೊಂದು ಅಪಾಯಿಂಟ್ಮೆಂಟ್ ಕೊಡಿಸಿದ್ವಿ. ಕೇವಲ 1.5 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ಮೊನ್ನೆ ಕೇಳಿದ್ರೆ ನಮ್ಮ ಯೋಗಿತನ ಎಲ್ಲಿ ಮಾವ ಅಂದರೆ ಗದ್ದೆಯಲ್ಲಿ ಉಳ್ತಾ ಇದ್ದಾರೆ ಅಂದರು. ಗದ್ದೆಯಲ್ಲಿ ಉಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೇವಲ 2 ತಿಂಗಳಲ್ಲಿ ಬದಲಾವಣೆ ಆಯಿತು. ಈ ವೇಳೆ ಡಾಕ್ಟರ್ ಖಾದರ್ ಅವರು ಶುಗರ್ಲೆಸ್ ದುನಿಯಾ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿಗಳನ್ನು ನೀಡಿದರು. ಹಾಸ್ಪಿಟಲ್ಗೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಬನ್ನಿ, ಜಾಯಿನ್ ಆಗೋದಂತೆ ಅಂತ ಕಳಿಸ್ತೀನಿ. ಸೊ ಹಾಸ್ಪಿಟಲ್ಗೆ ಹೋಗ್ತೀನಿ. 30 ವರ್ಷ ಹಿಂದಿನ ಮಾತು ಇದು. ಚಿಕ್ಕ ಮಗು ಈ ರಿಸೆಪ್ಷನ್ ಹಾಲಲ್ಲಿ ಕೂತಿದೆ. ವಯಸ್ಸು 6.5 ವರ್ಷ ಆಗಿರ್ಬೋದು ಅಥವಾ 7 ವರ್ಷ, ಮ್ಯಾಕ್ಸಿಮಮ್ 6-7 ವಯಸ್ಸು. ಸೊ ನಾವು ರಕ್ತ ಕೊಡಬೇಕು, ಟೆಸ್ಟ್ ಮಾಡಿಸ್ಕೋಬೇಕು, ಆ ಡಿಪಾರ್ಟ್ಮೆಂಟಿಂದ ಇನ್ನೊಂದು ಕಡೆ ಹೋಗಬೇಕು, ಇನ್ನೊಂದು ಟೆಸ್ಟು, ಆ ಥರ 4-5 ಕಡೆ ಟೆಸ್ಟ್ ಮಾಡಿದ ಮೇಲೆ ಹಾಸ್ಪಿಟಲ್ ಅವರು ಸರ್ಟಿಫಿಕೇಟ್ ಕೊಡ್ತೀವಿ, ಮೆಡಿಕಲಿ ಫಿಟ್ ಟು ಜಾಯಿನ್ ದ ಜಾಬ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಒಂದು 1/2 ದಿವಸ ಆಗುತ್ತೆ. ಬೆಳಗ್ಗೆ ಹೋದರೆ 2 ಗಂಟೆ ತನಕ ಎಲ್ಲ ಕಡೆ ಹೋಗಿ ಟೆಸ್ಟು ಆ ಟೆಸ್ಟ್ ಮಾಡಿಸಿ ಮಾಡ್ತಾಯಿದ್ವಿ. ಸೊ ಆ ಸಮಯ ಸಿಕ್ಕಿದ್ದಕ್ಕೆ ಆ ಮಗು ಕಂಡಿದ್ದಾಗ ನಾನು ಅವ್ರ ತಾಯಿನ ಕೇಳಿದ್ರೆ, ಯಾಕಮ್ಮ ಚಿಕ್ಕ ಮಗುನ ಹಾಸ್ಪಿಟಲ್ ಕರ್ಕೊಂಬಂದಿದ್ದೀರಾ ಅಂದರೆ, ಈಗಾಗಲೇ 10 ದಿವಸ ಆಗಿದೆ, ಮಗುಗೆ ಮುಟ್ಟಾಗಿದೆ, ಬ್ಲೀಡಿಂಗ್ ನಿಲ್ತಾ ಇಲ್ಲ. ಎಷ್ಟು ವಯಸ್ಸು ಮಗುದು? 6 ವರ್ಷ 7 ವರ್ಷ. ಸೊ ಇದೇನಪ್ಪ, ನಾನು ಅಜಸ್ಟ್ ಅಮೆರಿಕಾಗೆ ಹೋಗಿದ್ದೀನಿ 1ನೇ ದಿವಸ, 1ನೇ ದಿವಸ ನಾನು ಬಂದ ಕಡೆಯಿಂದ ಹೆಣ್ಮಕ್ಕಳು ನನಗೆ ತಿಳಿದಂಗೆ, ಆವಾಗ 1987 ಮಕ್ಕಳು, ಹೆಣ್ಮಕ್ಳು 14-15 ವರ್ಷಕ್ಕೆ ಮುಟ್ಟಾಗ್ತಾರೆ ನಮ್ಮ ದೇಶದಲ್ಲಿ. ಇಲ್ಲಿಗೆ ಬಂದಿದ್ದೀನಿ, ನನಗೆ ಆವಾಗ ಏನೂ ಗೊತ್ತಿರಲಿಲ್ಲ, ಅಂದರೆ ಆರೋಗ್ಯ ಆಹಾರ ಇವೆಲ್ಲ ತಲೆಯಲ್ಲಿ ಏನೂ ಇಲ್ಲ. ನಾನು PhD ಮಾಡಿದ್ದೀನಿ ಸ್ಟೆರಾಯ್ಡ್ಸ್ ಮೇಲೆ, ರಾಸಾಯನಿಕ ಪ್ರಚೋದಕ ಪದಾರ್ಥಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಅಷ್ಟು ಗಮನ ಇರಲಿಲ್ಲ. ಈ ಸಂದರ್ಭದಲ್ಲಿ ಹರಿಪ್ರಸಾದ್, ಪದ್ಮಮ್ಮ, ಶಿವರಂಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಕೊತ್ತತ್ತಿ ಹೋಬಳಿ ಸ್ವಾಭಿಮಾನಿ ಜನಜಾಗೃತಿ ವೇದಿಕೆ ವತಿಯಿಂದ ಭಾರಿ ಜನಜಾಗೃತಿ ಸಮಾವೇಶವು ಸಂತೆಕಸಲಗೆರೆಯ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಈ ವೇಳೆ ಕೆಪಿಸಿಸಿ ಸದಸ್ಯರಾದ ಇಂಡುವಾಳು ಸಚ್ಚಿದಾನಂದ ಮಾತನಾಡಿದರು. ಅಣ್ಣವರು ಆಕ್ರೋಶವಾಗಿ ಹೇಳ್ತಾ ಇದ್ರು, 56 ವರ್ಷದಿಂದ ಎಲ್ಲೋಗಿದ್ರಿ ಅಂತ. ನಿಜಕ್ಕೂ ಹಲವಾರು ತಲೆಮಾರುಗಳೇ ನಮ್ಮ ಹತ್ರ ಯೋಗವನ್ನ ಕಂಡವರಿಲ್ಲ. ಎತ್ತಕ್ಕದಲ್ಲಿ ಬೋರೇಗೌಡರು ನಮ್ಗೆ ಇತಿಹಾಸ ಹೊರತು ನಮ್ಗೆ ಪ್ರಸ್ತುತ ಅವರು ನಮ್ಮ ಮುಂದೆ ಇಲ್ಲ. ಅವರ ಒಂದು ಮಾರ್ಗದರ್ಶನವನ್ನ, ಅವರು ನಡೆದು ಬಂದಂತ ದಾರಿಯನ್ನ ನಾವು ಮುನ್ನುಡಿಯಾಗಿ ಇಟ್ಕೊಂಡು ಮತ್ತೆ ನಾವು ಈ ಹೋಬಳಿಯಲ್ಲಿ 1,00,000 ಮತದಾರನ್ನ ನಮ್ಮ ಹೋಬಳಿಯವ್ರು ಇಟ್ಕೊಂಡು ನಮ್ಮಲ್ಲಿ ಇದುವರೆಗೂ ಶಾಸಕರಾಗ್ಲಿಲ್ಲ ಅಂತಂದ್ರೆ ನಮ್ದು ದುರದೃಷ್ಟ ಸಂಗತಿ. ಈಗ ಆವಾಗಿದೆ, ಓದ ಟೈಮ್ ಬೇಡ, ಎಲ್ಲ ಜಾಗೃತರಾಗಿದ್ರಿ. ಇಷ್ಟೊಂದು ಸಂಖ್ಯೆಯಲ್ಲಿ ಈ ಒಂದು ವೇದಿಕೆಯವರು ಇಲ್ಲಿ ಸೇರಿಸಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ವಿಚಾರ. ಮತ್ತೆ ಎಲ್ಲ ಹೇಳ್ತಾ ಇದ್ರು, ಎಲ್ಲ ಈ ವೇದಿಕೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು. ಆ ವೇದಿಕೆಯವ್ರಿಗೆ ಒಂದು ಬಲ ಬಂದಿದೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಈ ವೇದಿಕೆಗೆ ಬೆಂಬಲ ಸೂಚಿಸ್ಲಿಕ್ಕೆ ಬಂದಿದ್ದಾರೆ. ಇಲ್ಲಿ 2-3 ಸಭೆಗೆ ಬಂದು ಯೂಟರ್ನ್ ಹೊಡೆದವ್ರನ್ನೂ ನಾವು ನೋಡಿದ್ದೀವಿ. ಈ ಹೋಬಳಿಗೆ ನಾವು MLC ಮಾಡಿದ್ದೀವಿ, ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು ಮಾಡಿದ್ದೀವಿ, ಹಲವಾರು ನಾಮಿನಿಗಳನ್ನ ನಾವು ಒಂದು ಪಕ್ಷದಿಂದ ಮಾಡಿದ್ದೀವಿ ಅಂತ ಹೇಳಿ ಕೆಲವರು ಹೋದ್ರು. ನಾವು ಧೈರ್ಯ ಬಂದು ಒಂದು ಬೇಡ ಹೇಳ್ದಂಗೆ ಅನ್ನಿ ಅನ್ನಿಸಿ ಹೇಳಿದ್ರೆ ಅಲ್ಲ. ಈ ಕಾರ್ಯಕ್ರಮದ ಜೊತೆಗೆ ಇನ್ನು 10 ಕಾರ್ಯಕ್ರಮವನ್ನ ಮಾಡಿ ನಾವು ಸಂಘಟಿತರಾಗೋಣ. ಈ ಕೂಗು ನಿರಂತರವಾಗಿರ್ಲಿ. ಪಾಪ ಈ ವೇದಿಕೆ ಸಂಘಟನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲ 60 ಜಾಸ್ತಿ ಇರೋರು ನಾಚಿಕೆ ಆಗ್ಬೇಕು ನಮ್ಮಂತ ಯುವಕರುಗಳಿಗೆ. ಈ ಸಂದರ್ಭದಲ್ಲಿ ಕಾರಸವಾಡಿ ಸಿದ್ದರಾಮೇಗೌಡ, ಚಂದ್ರಶೇಖರ್, ಶಕುಂತಲಾ ಸಣ್ಣೇಗೌಡ, ತಗ್ಗಹಳ್ಳಿ ಕೃಷ್ಣ, ರಾಮಲಿಂಗಯ್ಯ, ಪಲ್ಲವಿ, ಜವರೇಗೌಡ, ಪುಟ್ಟಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದ ತಮಿಳು ಕಾಲೋನಿಯ ಗುಡಿಸಲುಗಳಿಗೆ ಆಕಸ್ಮಿಕ ಬೆಂಕಿ ಬಿದ್ದ ಪರಿಣಾಮ ಕುರಿ, ಆಡು ಮತ್ತು ದವಸ ಧಾನ್ಯಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಈ ಕುರಿತು ಸ್ಥಳೀಯರೊಬ್ಬರು ಮಾತನಾಡಿದರು. ತೋರ್ಸ ಮುಂಚೆ ಎಲ್ಲ ಇಲ್ಲೇ ಇದ್ರು, ಎಲ್ಲ ಭತ್ತರಾಗಿ ಎಲ್ಲ ಸಂಪಾದನೆ ಮಾಡಿ ಮಡಗಿದ್ರು, ಎಲ್ಲ ಕೂಲಿಗೆ ಹೋಗಿದ್ರು. ಇದು ಹೆಂಗಾಯ್ತು ಅಂತ ಗೊತ್ತಿಲ್ಲ. ಎಲ್ಲ ಶೆಡ್ ಹತ್ಕೊಂಡು ಇಕ್ಕೋಕ್ ಬಟ್ಟೆನೂ ಇಲ್ಲ, ತಿನ್ನೋಕ್ ಊಟನೂ ಇಲ್ಲ, ಎಲ್ಲ ಶಿಸ್ತಿಲಾಗಲ್ಲ ಸರ್. ಭತ್ತ, ರಾಗಿ, ದುಡ್ಡು, ಆಡು ಎಲ್ಲ ಸುಟ್ಟೋಗೈತೆ ಸರ್. ರೇಷನ್ ಕಾರ್ಡು, ಆಧಾರ್ ಕಾರ್ಡ್, ಐಡೆಂಟಿಟಿ ಕಾರ್ಡ್ ಎಲ್ಲ ಒಂದು ಪ್ರೂಫ್ ಇಲ್ಲ, ಎಲ್ಲ ಸುಟ್ಟೋಗುತ್ತೆ ಸರ್. ಇಲ್ಲ, ಇದು ಇರೋಕ್ಕೂ ಜಾಗ ಇಲ್ಲ, ಇಕ್ಕೊಳ್ಳೋಕು ಬಟ್ಟೆ ಇಲ್ಲ, ಹೊಟ್ಟೆ ಊಟ ಇಲ್ದಂಗ ಸರ್. ಇಷ್ಟು ವರ್ಷದಿಂದಿರಲ್ಲ ನಿಮ್ಗೆ ಸ್ವಂತ ಜಾಗ ಅಂತ ಏನು ಕೊಡ್ಲಿಲ್ಲ? ಇಲ್ಲ ಸರ್. ಇಲ್ಲ ಮತ್ತೆ ಈಗ ಏನ್ ಮಾಡ್ತೀರಿ? ಇವಾಗ ಇರಕ್ಕೆಲ್ಲ ಏನ್ ಮಾಡ್ತೀರಿ? ಈಗ ಇರಕ್ಕೆಲ್ಲ ನೀವ್ ಏನೋ ಪರಿಹಾರ ಕೊಟ್ರೆ ನಮ್ಗೆ ಆಯ್ತದೆ ಸರ್. ಇದು ಮಂಡ್ಯ ತಾಲೂಕು ಕೀಲಾರ ಗ್ರಾಮ. ಇಲ್ಲಿ ತೆಮಿಳಿಯನ್ಸ್ ಇವರು ಒಂದು ನಾವು ಹುಟ್ಟು ಬುದ್ಧಿ ಕಂಡತ್ತಿಂದ ಒಂದು 50-60 ವರ್ಷದಿಂದ ಇವರು ಇಲ್ಲೇ ವಾಸವಾಗಿದ್ರು. ಒಂದು 10-15 ಗುಡಿಸಲುಗಳು ಇಲ್ಲಿದ್ದು, ಅದರಲ್ಲಿ ಈಗ 9-10 ಗುಡಿಸಲು ಸುಟ್ಟು ಭಸ್ಮಾಗವೆ. ಆದರೆ ಇದು ಯಾರಿಗೂ ಕಾರಣರಲ್ಲ. ಆಕಸ್ಮಿಕ ಬೆಂಕಿ ಇಲ್ಲಿ ಹತ್ಕೊಂಡು ಉರಿದೋಗಿ ಒಳಗಡೆ ಆಡು, ಕುರಿ, ಅವರ ಸಂಬಂಧಪಟ್ಟ ದುಡ್ಡು,
ಭತ್ತ ರಾಗಿ ಏನೇನು ಇವತ್ತು ಸಂಪಾದನೆ ಮಾಡಿಟ್ಟಿದ್ರು ಎಲ್ಲ ಅಲ್ಲೇ ಇಟ್ಬಿಟ್ಟು ಅವರು ಕೂಲಿ ಕೆಲಸಕ್ಕೆ ಹೋಗಿದ್ರು. ಅವರೆಲ್ಲ ಈಗ ಆಕಸ್ಮಿಕವಾಗಿ ಆಗಿದ್ರಿಂದ ಎಲ್ಲ ನಾಶವಾಗಿ ಹೋಗಿದೆ. ಈಗ ನಮ್ಮ ಗ್ರಾಮ ಪಂಚಾಯತಿಯವರು ಅವರೆಲ್ಲ ಕುಣಿಸಿ ಊಟ ತಿಂಡಿ ಏನು ಅರ್ಜೆಂಟ್ಗೆ ಅವ್ರಿಗೆ ವ್ಯವಸ್ಥೆ ಮಾಡ್ತಾವ್ರೆ. ಇಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇಲ್ಲಿ ಚುನಾವಣೆ ಪ್ರತಿನಿಧಿಗಳು, ಎಂ ಪಿ, ಎಮ್ ಎಲ್ ಎ ಅವರಿರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಬೇಗ ನಮ್ಮ ಗ್ರಾಮಕ್ಕೆ ಬಂದು ತಹಸೀಲ್ದಾರರು, ಡಿ ಸಿ ಅವರು, ಸಾಹೇಬರು ಎಲ್ಲ ಬಂದು ನಮ್ಮ ಗ್ರಾಮಕ್ಕೆ ಏನಾಯ್ತದೋ ಅವ್ರಿಗೆ ತಾತ್ಕಾಲಿಕವಾಗಿ ಅರ್ಜೆಂಟಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಪ್ರಾಣ ಕಳ್ಕೋ ಸ್ಥಿತಿಲಿ ಅವರೇ ಅಂತ ನಾನು ಕೀಲಾರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗರಾಜು ಅಂತ, ಕೆಎಂ ನಾಗರಾಜು ಅಂತ ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯೋಗೇಶ್ ಅವರು ಅಂಬರೀಶ್ ಅವರನ್ನು ನಾಮರ್ದ ಎಂದು ದಿನಾಂಕ 10/1/2018 ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವುದನ್ನು ಖಂಡಿಸುತ್ತೇವೆ ಎಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿ ಡಿ ಗಂಗಾಧರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾ ಪಂಚಾಯತಿ ಮಂಡ್ಯ ತಾಲೂಕಿನ ಬೂದನೂರು ಜಿಲ್ಲಾ ಪಂಚಾಯತಿ ಸದಸ್ಯರು ತುಂಬ ಅಗೌರವವಾದ ಪದವನ್ನು ಬಳಕೆ ಮಾಡಿದ್ರ ಮೂಲಕ ನಾನಿನ್ನೂ ರಾಜಕೀಯದಲ್ಲಿ ಅಪಾರವಾದ ಅನನುಭವಿ, ಈಗಷ್ಟೇ ರಾಜಕೀಯದಲ್ಲಿ ಕಂಡುಬಿಡ್ತಾ ಇರ್ತಕ್ಕಂಥ ಕೂಸು ಅನ್ನುವಂಥದ್ದನ್ನು ರುಜುವಾತು ಮಾಡಿದ್ದಾರೆ. ನಾನಾದರೂ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿ ಬಲ್ಲವರು ಹೇಳ್ತಾರೆ, ಯಾವತ್ತೂ ವ್ಯಕ್ತಿಯನ್ನು ರೂಪ ದೂಷಣೆ ಮಾಡಬೇಡ, ವ್ಯಕ್ತಿತ್ವವನ್ನು ದೂಷಣೆ ಮಾಡುವಂಥ ವೈಯಕ್ತಿಕವಾದ ನಿಂದನೆಗಳು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಅದರಲ್ಲೂ ಕೂಡ 3 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಕರ್ನಾಟಕ ರಾಜ್ಯದ ಜನಪ್ರಿಯ ಕಲಾವಿದರಾಗಿ, ಮಾಜಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ದಕ್ಷಿಣ ಭಾರತದ ಅತ್ಯಂತ ಪ್ರಬುದ್ಧ ಮೇಧಾವಿ ಮೇರು ನಟರಾದ ಅಂಬರೀಷ್ ಅಣ್ಣನವರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥ, ಅದೂ ಕೂಡ ಈಗಷ್ಟೇ ಇನ್ನೂ ರಾಜಕೀಯದ ಕೂಸು ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ. ಬಹುತೇಕ ಈ ರೀತಿಯ ಒಂದು ಬೆಳವಣಿಗೆ ಪುನರಾವರ್ತನೆ ಆಗದೇ ಇರಲಿ ಎನ್ನುವಂಥದ್ದನ್ನು ಎಚ್ಚರಿಕೆ ಸಮೇತ ಆಗ್ರಹಿಸ್ತೀನಿ. ಇಂಥ ಒಂದು ಬೆಳವಣಿಗೆಯಿಂದ ಅವ್ರು ಏನೋ ನಾನೇನೋ ದೊಡ್ಡವನಾಗ್ತೀನಿ ಅಂತ ಅನ್ಕೊಂಡಿದ್ರೆ ಅದು ತುಂಬ ಮೂರ್ಖತನ, ಖಂಡಿತವಾಗ್ಲೂ ಅದಲ್ಲ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಾಗ ವಯಸ್ಸಿಗೆ, ಅವರ ಅನುಭವಕ್ಕೆ, ಅವರ ಹಿರಿತನಕ್ಕೆ ಗೌರವ ಕೊಟ್ಕೊಂಡು ಯಾವುದೇ ಪಕ್ಷದಾರಾಗಲಿ, ದೇವೇಗೌಡರಿದ್ದಾರೆ, ಮನೆ ಯಡಿಯೂರಪ್ಪನಿದ್ದಾರೆ, ಅವರೆಲ್ಲ ಭಾಳ ಸೇವೆ ಮಾಡಿರ್ತಕ್ಕಂಥವ್ರು. ನಾವು ಅವರ ಅಭಿಪ್ರಾಯವನ್ನು ನಾವು ಟೀಕೆ ಮಾಡ್ಬೋದು ಅಥವಾ ಚರ್ಚೆ ಮಾಡ್ಬೋದೇ ಹೊರತು ವೈಯಕ್ತಿಕವಾದ ನಿಂದನೆ ಥರ ಅಲ್ಲ ಅನ್ನುವಂಥದ್ದನ್ನು ಈ ಮೂಲಕ ಅವರಿಗೆ ಎಚ್ಚರಿಕೆ ಸಮೇತ ಆಗ್ರಹಿಸ್ತಾ ಇದ್ದೀನಿ. ಮುಖ್ಯವಾಗಿ ತಮಗೆಲ್ರಿಗೂ ಗೊತ್ತಿದೆ, ಬಹುಶಃ ಈ ಜಿಲ್ಲೆ ಜನತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ತಿಳ್ಕೊಂಡ್ರು ಅಂತ ಎಲ್ರಿಗೂ ಗೊತ್ತಿದೆ, ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯ ಅಂದರೆ, ನಾನು ಕೂಡ ಸ್ಥಾಯಿ ಸಮಿತಿಯ ಸದಸ್ಯನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರು ಅಂದರೆ ಆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಸರ್ಕಾರ, ಅವರ ಕೆಳಗಡೆ ಕನಿಷ್ಠ 26-27 ಇಲಾಖೆ ಬರ್ತವೆ, ಅದರಲ್ಲಿ ಕುಡಿಯೋ ನೀರು ಸೇರ್ಕೊಂಡಂಗೆ ಬರ್ತವೆ. ಅದು ಅವ್ರ ಕೈಲಿ ಇರ್ತಕ್ಕಂಥ ಅಧಿಕಾರ, ಅವ್ರ ಕೈಲಿ ಇರ್ತಕ್ಕಂಥ ಅವಕಾಶ. ಅವರ ಒಂದು ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಖುದ್ದು ಹಾಜರಿದ್ದು ಜಿಲ್ಲಾ ಅಭಿವೃದ್ಧಿ ಬಗ್ಗೆ ವ್ಯಕ್ತಪಡಿಸ್ತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೇ ಕೂಡ ಸಭೆ ನಡೀತಕ್ಕಂಥದ್ದು, ಅಲ್ಲೇ ಅವರು ಪ್ರಶ್ನೆ ಮಾಡ್ಬೋದಾಯಿತು. ಅದೂ ಕೂಡ ಅವರ ರಾಜಕೀಯದ ಅನುಭವವನ್ನು ತೋರ್ತದೆ. ಜವಾಬ್ದಾರಿಯನ್ನು ಅರಿವಿಲ್ಲದೆ ಇರತಕ್ಕಂಥ ವ್ಯಕ್ತಿಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ಒಂದು ದೌರ್ಭಾಗ್ಯ ಅಂತ ಈ ಬಗ್ಗೆ ಈ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತೊಮ್ಮೆ ಈ ರೀತಿಯ ಯಾವುದೇ ಬೆಳವಣಿಗೆಗಳನ್ನು ಬಿಟ್ಟು ಚುನಾವಣಾ ಹೋರಾಟದಲ್ಲಿ ಜನತಾ ನ್ಯಾಯಾಲಯದಲ್ಲಿ ಪರಿಶೀಲನೆ ಒಳಪಡಲೇ, ಅದನ್ನು ಜನತಾ ನ್ಯಾಯಾಲಯ ನಿರ್ಧಾರ ಮಾಡ್ತದೆ. ಅನಗತ್ಯವಾದ ಟೀಕೆ ಸಲ್ಲದು, ಇದನ್ನು ಎಚ್ಚರಿಕೆ ಸಮೇತ ಅವರಿಗೆ ಎಚ್ಚರಿಸ್ತಾ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಸಂಬಂಧಪಟ್ಟಂಗೆ ಅವರ ಪತ್ರಿಕಾ ಹೇಳಿಕೆಯನ್ನು ಮಾಧ್ಯಮಗೋಷ್ಠಿಯನ್ನು ಕರೆದು ಇಂಥ ವೈಯಕ್ತಿಕ ನಿಂದನೆ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೀನಿ, ಕ್ಷಮೆ ಯಾಚಿಸ್ತೀನಿ ಎನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ತಾ ನನ್ನ ಪತ್ರಿಕಾಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ ಅನಿಲ್, ರಾಮೇಗೌಡ, ಆನಂದ್, ಅಪ್ಪಾಜಿಗೌಡ ಇದ್ದರು. ಪ್ರೌಢಶಾಲಾ ಸಹಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಮಂಡ್ಯ ತಾಲೂಕು ಘಟಕದ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಶಾಸಕರಾದ ಎನ್ ಚಲುವರಾಯ ಸ್ವಾಮಿಯವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಲುವರಾಯ ಸ್ವಾಮಿ ಮಾತನಾಡಿದರು. ಪ್ರೋತ್ಸಾಹ
ಬದಲಾವಣೆಯ ಆಲೋಚನೆ ನೀವು ಮಾಡ್ತಕ್ಕಂಥ ಬೋಧನೆ ಇರ್ಬೋದು, ಅದು ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೂ ನೀವೆಷ್ಟು ಕಾಲಕಾಲಕ್ಕೆ ಬದಲಾವಣೆ ಮಾಡಿರ್ತೀರೋ ಅದೆಲ್ಲವೂ ಸಹ ಉಪಯೋಗ ಮಾಡಿ ಆಗುತ್ತೆ. ಒಳ್ಳೆ ವಿದ್ಯಾವಂತರಾಗಿ ಜ್ಞಾನವಂತರಾಗಿ ಹೊರಗಡೆ ಬಂದಾಗ ಸುಸಂಸ್ಕೃತ ಸಮಾಜ ಕಟ್ಟಲಿಕ್ಕೆ ಮತ್ತು ಈ ನಾಡಿನ ಜನರ ಸಮಸ್ಯೆ ಮತ್ತು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ಇವತ್ತು ಉನ್ನತ ಶಿಕ್ಷಣವನ್ನು ಪಡೆದು ಇವತ್ತಿನ ಈ ನಾಡಿನ ಸಮಸ್ಯೆಗೆ ಕನಿಷ್ಠ ಅವರಿಂದ ಸ್ಪಂದಿಸಬೇಕಾಗಿರತಕ್ಕಂಥ ಅನೇಕ ಹಂತದ ನೋಡಿದ್ದೀವಿ. ನಾನು ನಿಮಗೆ ಬಂದು ನಿಮಗೆ ರಿಕ್ವೆಸ್ಟ್ ಮಾಡೋದಾದ್ರೆ ಬರೀ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡ್ರೆ ನಾವು ಉಪಯೋಗ ಚೆನ್ನಾಗಿ ಆಗುತ್ತೆ ಅಂತ ಕೇಳ್ಕೊಳ್ತಾ ಸಂದರ್ಭ ಸಮಯ ಈ ದೇಶದಲ್ಲಿ ನ್ಯಾಚುರಲ್ ಜಸ್ಟಿಸ್ ಅಂತ ಏನು ನಾವು ಕರಿತೀವಿ ಅದಿಲ್ಲ. ಇವರು ಕೆಲವರು ಕಾನೂನು, ಕೆಲವರು ದಾಖಲೆ, ಕೆಲವರು ಪುಸ್ತಕ, ಇವು ಮೂರು ಬಿಟ್ಟು ನಮಗೇನು ಗೊತ್ತಿಲ್ಲ ಅಂತಂದ್ರೆ ಈ ದೇಶದ ವ್ಯವಸ್ಥೆ ಸನ್ಮಾಡಲಿಕ್ಕಾಗ. ಒಟ್ಟಾರೆ ದೇಶದ ಹಿತಾಸಕ್ತಿ ಜನರ ಹಿತಾಸಕ್ತಿಯಿಂದ ಮುಖ್ಯವಾಗಿಟ್ಟುಕೊಂಡು ಕಾನೂನು ಮತ್ತು ಇದನ್ನೆಲ್ಲ ಒಂದು ಕಡೆ ಇಟ್ಟು ಏನು ನಿರ್ಧಾರ ತಗೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ಯಾರು ಹೇಳಿದ್ರೆ ಆ ದೇಶ ಮಾತ್ರ ಉದ್ದಾರ ಆಗ್ಲಿಕ್ಕೆ ಸಾಧ್ಯ. ವೇದಿಕೆಯಲ್ಲಿ ಮರಿತಿಬ್ಬೇಗೌಡ, ಕೆಟಿ ಶ್ರೀಕಂಠೇಗೌಡ, ನಾಗೇಶ್, ವೆಂಕಟೇಶ್, ಬಸವರಾಜು, ಜಯರಾಮು, ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಸುತ್ತೂರು ಜಾತ್ರೆ ಜನವರಿ 13-18 ನಡೆಯಲಿದೆ ಎಂದು ಸುತ್ತೂರು ಮಠದ ಜಾತ್ರಾ ಸಮಿತಿಯ ಮುಖ್ಯಸ್ಥರಾದ ಮಂಜುನಾಥ್ ಸ್ವಾಮಿ ತಿಳಿಸಿದರು. ಅತ್ಯಂತ ಅದ್ಭುತವಾಗಿ ಮತ್ತೊಂದು ವಿಶೇಷ ಮಾಡಿದಂತೆ ನಡೀತಾ ಸುತ್ತೂರು ಅಧೀಶ್ವರಾದಂತಹ ಜಯಂತಿ ಶಿವರಾತ್ರೀಶ್ವರ ಮಹೋತ್ಸವ ಜಾತ್ರಾ ಮಹೋತ್ಸವ ಇದೇ ಕೂಡ 13-18 ಆರು ದಿನಗಳ ಕಾಲ ಈ ವರ್ಷ ನಡೀತಾ ಇದೆ. ಪ್ರತಿಯೊಂದರಂತೆ ಈ ವರ್ಷ ಧಾರ್ಮಿಕ ಕಾರ್ಯಕ್ರಮಗಳಾದಂತಹ ರಥೋತ್ಸವ, ತೆಪ್ಪೋತ್ಸವ, ಮಂಡೋತ್ಸವ ಹಾಗೂ ಮಹಾದೇಶ್ವರೋತ್ಸವ, ಲಕ್ಷದೀಪೋತ್ಸವ ಹೀಗೆ ಅಷ್ಟು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಬೇರೆ ಕಾರ್ಯಕ್ರಮಗಳು ಭಜನೆಗಳ ವಸ್ತು ಪ್ರದರ್ಶನ ಹೀಗೆ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಗ್ರಾಮೀಣ ಜನತೆಗೆ ಸಂಬಂಧಪಟ್ಟಂತಹ ಸಾಂಸ್ಕೃತಿಕ ಕಲೆಗಳಲ್ಲಿ ಒಂದಾದಂತಹ ಭಜನೆ ಮೇಳ ಇದು 26ನೇ ಭಜನೆ ಮೇಳ, ರಾಷ್ಟ್ರಮಟ್ಟದ ಭಜನೆ ಮೇಳ. ಕಳೆದ ವರ್ಷ ಸುಮಾರು 500 ಭಜನೆ ಮೇಳಗಳು ಇದನ್ನು ಭಾಗವಹಿಸಿದ್ದವು. ಈ ವರ್ಷ ನಮ್ಮ ನಿರೀಕ್ಷೆ 800 ಮೀರಿ ತಂಡಗಳು ಬರುವ ನಿರೀಕ್ಷೆ ಇದೆ. ಈಗಾಗಲೇ ಸುಮಾರು 700 ತಂಡಗಳು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿವೆ. ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಜೊತೆಗೆ ಪಕ್ಕದ ರಾಜ್ಯವಾದಂತಹ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲೂ ಸಹ ಈ ಭಜನಾ ತಂಡಗಳು ಬರ್ತಾ ಇರುವುದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಗಂಗಾಧರ್, ಶಿವಕುಮಾರ್ ಸ್ವಾಮಿ ಸೇರಿದಂತೆ ಇತರರಿದ್ದರು. ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯ ಮಾನಸ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಮಾನಸೋತ್ಸವ ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಡಿ ಕರಡಿಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್ಎಂ ರಾಜಶೇಖರ್ ಮತ್ತು ಪ್ರಸಿದ್ಧ ಸಾಹಿತಿಗಳಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ಡಿ ಕರಡಿಗೌಡ ಶಿಕ್ಷಣ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. Thank you.
ಈ ವೇಳೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅನೂಪ್ ನಂಬಿಯಾರ್, ಪ್ರವೀಣ್, ಮುದ್ದೇಗೌಡ, ಚಿಕ್ಕಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮದ್ದೂರಿನ ಒಳಗೆರೆಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ದೃಷ್ಟಿ ಕಣ್ಣಿನ ಆಸ್ಪತ್ರೆ, ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಂಜುಳಾ ನೇತ್ರ ರೋಗಿಗಳ ತಪಾಸಣೆ ನಡೆಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಕುಮಾರ್ ಮಾತನಾಡಿದರು. ಇಂದು ನಮ್ಮ ಒಳಗರಳ್ಳಿ ಗ್ರಾಮದಲ್ಲಿ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಮದ್ದೂರು ಅವರ ಸಹಾಯ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ, ವ್ಯವಸಾಯ ಪತ್ತಿನ ಸಹಕಾರ ಸಂಘ ಮತ್ತು ಗ್ರಾಮ ಪಂಚಾಯಿತಿ ಒಳಗರಳ್ಳಿ ಅವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಒಳಗರಳ್ಳಿ ಗ್ರಾಮದ ಸರ್ಕಾರಿ ಪಾಠಶಾಲೆ ಆವರಣದಲ್ಲಿ ಈ ಉಚಿತ ಕಣ್ಣಿನ ತಪಾಸಣೆ ಇವೆ. ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗಲಿ ಎಂದು ಈ ಉಚಿತ ಕಣ್ಣಿನ ತಪಾಸಣೆಯನ್ನು ನಮ್ಮ ಸರ್ಕಾರಿ ಪಾಠಶಾಲೆ ಆವರಣದಲ್ಲಿ ನೆರವೇರಿಸ್ತಾ ಇದ್ದೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಪುಟ್ಟರಾಜು, ರಮೇಶ್, ಮಂಜು, ದಯಾನಂದ್, ಎಸ್ಡಿಎಂಸಿ ಸದಸ್ಯ ವೆಂಕಟೇಶ್ ಹಾಜರಿದ್ದರು. ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆಯ ಆಶ್ರಯದಲ್ಲಿ ಸತತ 4 ದಿನ ನಡೆದ ಪಾಂಡವಪುರ ಪ್ರೊ ಕಬಡ್ಡಿ ಲೀಗ್ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಅಂತಿಮ ಪಂದ್ಯಾವಳಿಯಲ್ಲಿ ಬೇಬಿ ಬೆಟ್ಟದ ತಂಡ ಜಯ ಗಳಿಸಿತು. ಸಮಾಜ ಸೇವಕರಾದ ಬಿ ರೇವಣ್ಣ ಹಾಗೂ ಶಾಸಕರಾದ ಕೆಎಸ್ ಪುಟ್ಟಣ್ಣಯ್ಯ ಗೆದ್ದ ತಂಡಗಳಿಗೆ ಬಹುಮಾನ ವಿತರಿಸಿದರು. ಬೇಬಿ ಬೆಟ್ಟ ತಂಡ ಮೊದಲನೇ ಬಹುಮಾನ, ಸಕ್ಕರೆ ಸೀಮೆ ತಂಡ ಎರಡನೇ ಬಹುಮಾನ, ಕನ್ನಂಬಾಡಿ ಹಾಗೂ ಫ್ರೆಂಚ್ ರಾಕ್ಸ್ ತಂಡಕ್ಕೆ ಸಮಾಧಾನಕರ ಬಹುಮಾನ ನೀಡಲಾಯಿತು. ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್, ವಿಜಯ್ ಕುಮಾರ್ ಹಾಗೂ ತಂಡದ ಮುಖ್ಯಸ್ಥರಿದ್ದರು. ಪಾಂಡವಪುರದ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸ್ವಾಮಿ ವಿವೇಕಾನಂದರ 155ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು. ಕಾರ್ಯಕರ್ತರು ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡರಾದ ಸಂದೇಶ್, ವಿವೇಕಾನಂದರು ಕಂಡ ಕನಸು ಯುವಕರು ನವಭಾರತದ ನಿರ್ಮಾಣಕ್ಕಾಗಿ ಶ್ರಮಿಸಬೇಕು ಎಂದು ಹೇಳಿದರು. ಯುವಕರ ಯೌವನ ದೇಹ ಪ್ರೇಮಕ್ಕಲ್ಲ, ಅದು ದೇಶ ಪ್ರೇಮಕ್ಕೆ ಅಂತ ಸ್ವಾಮಿ ವಿವೇಕಾನಂದ ಅವತ್ತು ಸಾರದಂತ ಮಾತು ಇವತ್ತು ಸತ್ಯ ಆಗ್ತಿದೆ. ಎಲ್ಲ ಯುವ ನವ ಯುವ ತರುಣರು ಇವತ್ತು ಎಲ್ಲ ನವ ಭಾರತದ ನಿರ್ಮಾಣಕ್ಕಾಗಿ, ಧರ್ಮದ ಏಳಿಗೆಗಾಗಿ ಶ್ರಮಿಸುತ್ತಾ ಈ ಸಮಾಜದ ಸೇವೆಗಾಗಿ, ಒಳಿತಿಗಾಗಿ ಹಲವಾರು ಯೋಜನೆಗಳ ಮುಖಾಂತರ ಎಲ್ಲ ಪರಿವಾರದಿಂದ ಸಂಘದವರಿಂದ ಈ ಸೇವೆಯನ್ನ ಸಲ್ಲಿಸುವಂತ ಮಾರ್ಗವನ್ನ ಇವತ್ತು ಎಲ್ಲ ಕಂಡುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ಭಾರತ ಗುರಿಯಾಗಿರುವುದರಲ್ಲಿ ಯಾವುದೇ ತರಹದ ಸಂಶಯ ಇಲ್ಲ. ಇಡೀ ವಿಶ್ವಕ್ಕೆ ಭಾರತ ಗುರಿಯಾಗಿ ಎದ್ದು ನಿಲ್ಲುತ್ತೆ. ಸ್ವಾಮಿ ವಿವೇಕಾನಂದರವರ ಕನಸು ನನಸಾಗುತ್ತೆ ಅಂತ ಈ ಮೂಲಕ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಮಂಜುನಾಥ್, ಅಶೋಕ್, ನವೀನ್, ಧನಂಜಯ್ ಇದ್ದರು. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಜಲಾಶಯ ಯೋಜನೆಯ ವಸತಿ ಗೃಹದ ಮರಗಳ ಕೊಂಬೆಗಳ ಕಡಿತದಿಂದ ನಿರಾಶ್ರಿತರಾಗಿದ್ದ ನೂರಾರು ನೀರು ಕಾಗೆಯ ಚಿಕ್ಕ ಹಾಗೂ ದೊಡ್ಡ ಮರಿಗಳನ್ನು ರಂಗನತಿಟ್ಟು ಪಕ್ಷಿಧಾಮಕ್ಕೆ ತೆಗೆದುಕೊಂಡು ಹೋಗಿ ರಕ್ಷಣೆ ಮಾಡಿದ್ದಾರೆ. ತಾಲೂಕು ವಲಯ ಅರಣ್ಯಾಧಿಕಾರಿ ರವೀಂದ್ರ, ಸಹಾಯಕ ಅರಣ್ಯಾಧಿಕಾರಿ ರಾಘವೇಂದ್ರ ಅವರ ಮಾನವೀಯತೆಗೆ ಪರಿಸರ ಪ್ರೇಮಿಗಳು ಮತ್ತು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ.
ಕೆಆರ್ಪೇಟೆಯ ಹೇಮಾವತಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಆವರಣದಲ್ಲಿ ಒಂದು ಗೋಣಿಮರ ಇದೆ. ಆ ಗೋಣಿಮರದಲ್ಲಿ ಈ ಮೈಗ್ರೇಟ್ ಪಕ್ಷಿಗಳಾದಂಥ ನೀರ್ಕಾಗೆ ಇವು ವಾಸವಾಗಿದ್ದವು. ಇವು ಸುಮಾರು ಮರಿಗಳನ್ನ ಮಾಡಿ ಸಂತಾನಗಳನ್ನ ಅಭಿವೃದ್ಧಿ ಮಾಡ್ಕೊತಾ ಇದ್ವು. ಈ ದಿನ ಹೇಮಾವತಿ ನೀರಾವರಿ ನಿಗಮದ ಅಧಿಕಾರಿಗಳು ಆ ಮರದ ಕೊಂಬೆಗಳನ್ನು ಸಂಪೂರ್ಣವಾಗಿ ಕಡಿದು ಹಾಕಿರ್ತಾರೆ. ಈ ಕಡಿದಂಥ ಸಂದರ್ಭದಲ್ಲಿ ಆ ಪಕ್ಷಿಗಳ ಮರಿಗಳು ಕೆಳಗೆ ಬಿದ್ದು ನಿರಾಶ್ರಿತವಾಗಿ ಹೊಂದಿದ್ದಾವೆ. ಈ ಪಕ್ಷಿಗಳನ್ನ ನಮಗೆ ಈ ರೀತಿಯಾಗಿರೋದ್ರ ಬಗ್ಗೆ ಸಾರ್ವಜನಿಕರಿಗೆ ದೂರು ಬಂತು. ತಕ್ಷಣ ನಾವು ಮಾಹಿತಿ ಅದರ ಮೇಲೆ ಮಾಡಲಾಗೆ ಪಕ್ಷಿಗಳೆಲ್ಲ ಅಲ್ಲಿ ಚೀರಾಡ್ತಿದ್ವು. ಅವನ್ನ ನಾವು ತಕ್ಷಣ ಅದಕ್ಕೆ ರಕ್ಷಣೆ ಕೊಡುವ ಸಲುವಾಗಿ ಕೋಳಿ ಸಾಗಾಣಿಕೆ ಒಂದು ಬಾಕ್ಸ್ನ ತರಿಸಿ ಅಲ್ಲಿದ್ದಂಥ ಸಣ್ಣ ಸಣ್ಣ ಮರಿಗಳನ್ನೆಲ್ಲ ಸಂರಕ್ಷಣೆ ಮಾಡಿ ಅವುಗಳನ್ನ ನಾವು ಈಗ ಮೇಲಧಿಕಾರಿಗಳಿಗೆ ವರದಿ ಕೊಟ್ಟಿದ್ದೆವು. ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗಿ ಚಂದ್ರೇಗೌಡ, ಉಪಾಧ್ಯಕ್ಷರಾಗಿ ತಿಮ್ಮಮ್ಮ ಗೆಲುವು ಸಾಧಿಸಿದ್ದಾರೆ. ಈ ವೇಳೆ ಸುರೇಶ್ಗೌಡ, ದೇವರಾಜು, ಮಂದಾಕಿನಿ ಚೇತನ್, ಕೃಷ್ಣೇಗೌಡ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಕಿಕ್ಕೇರಿ ಹೋಬಳಿಯ ಜಗನ್ನಾಥ ಅನುದಾನಹಿತ ಕಿರಿಯ ಪ್ರಾಥಮಿಕ ಶಾಲಾ ಮಂದಗೆರೆ ಇವರ ವತಿಯಿಂದ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವು ಜರುಗಿತು. ಯಾರೋ ನಿಮ್ ಕಡೆ ಯಾರು ಬತ್ತಿರ್ಬಲ್ರು? ಎತ್ ಬಂದ್ರು ನೋಡ. ಬತ್ತೀನಿ ಬತ್ತೀನಿ ಬತ್ತೀನಿ. ಸೈಡ್ ಬರ್ರಿ, ಸೈಡ್ ಬರ್ರಿ ಸರ್. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಮುಕುಂದಸ್ವಾಮಿ, ಸಹ ಶಿಕ್ಷಕರು ಯೋಗೇಶ್, ನಂದೀಶ್ ಮತ್ತು ನೂರಾರು ಗ್ರಾಮಸ್ಥರು ಭಾಗವಹಿಸಿದ್ದರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಸರ್ಕಾರಿ ಸವಲತ್ತುಗಳ ವಿತರಣಾ ಸಮಾರಂಭವು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರವೇರಿಸಿದರು. ಲೋಕೋಪಯೋಗಿ, ಬಂದರು, ಒಳನಾಡು, ಜಲಸಾರಿಗೆ ಇಲಾಖೆ ಹಾಗೆ ಪ್ರವಾಸೋದ್ಯಮ ಇಲಾಖೆ, ಪೌರಾಡಳಿತ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಪದವಿ ಪೂರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾತನಾಡಿದರು. ಗೌರವವನ್ನು ಕೊಡಲಿಕ್ಕೆ ಯಾರಾದರೂ ಒಂದು ಕುಟುಂಬ ಶ್ರೀರಂಗಪಟ್ಟಣದಲ್ಲಿ ಮುಂದೆ ಇದೆ ಅಂತ ಹೇಳಿದ್ರೆ, ಹಿರಿಯರನ್ನ ಗೌರವಿಸುವುದರಲ್ಲಿ ಆತ್ಮೀಯವಾಗಿ ಅವರ ಆಶೀರ್ವಾದ ಪಡೆಯುವ ಜೊತೆಗೆ ಎಲ್ಲರನ್ನ ವಿಶ್ವಾಸಕ್ಕೆ ಪಡಿತಕ್ಕಂಥ
ಒಂದು ಪ್ರಯತ್ನಕ್ಕೆ ನೀವು ಶಕ್ತಿ ತುಂಬುತ್ತಾ ಬಂದಿದ್ದೀರಿ. ಅದರಲ್ಲಿ ನಿಮ್ಮ ಆಶೀರ್ವಾದದಿಂದ, ಆರೈಕೆಯಿಂದ, ಮಾರ್ಗದರ್ಶನದಿಂದ ಇವತ್ತು ಎರಡನೇ ಬಾರಿ ಶಾಸಕನಾಗಿ ನಿಮ್ಮ ಮುಂದೆ ಬಂದು ನಿಂತು ಈ ಸಮಾವೇಶದ ಅಧ್ಯಕ್ಷತನ ವಹಿಸಿ ಅಧ್ಯಕ್ಷರ ನುಡಿ ನುಡಿಲಿಕ್ಕೆ ನೀವು ಕಾರಣರು ಅನ್ನುವಂತ ಮಾತನ್ನಾಗಿ ಈ ಸಭೆಯಲ್ಲಿ ಸ್ಪಷ್ಟಪಡಿಸ್ತೇನೆ. ಅವತ್ತು ನಮ್ಮ ಜೊತೆ ಇದ್ದಂತ ಅನೇಕ ಹಿರಿಯ ನಾಯಕರಿಗೆ ಈ ಸಭೆ ಮೂಲಕ ಗೌರವವನ್ನ ಸಲ್ಲಿಸ್ತೇನೆ. ಇವತ್ತು ನನ್ನ ರಾಜಕಾರಣದ ಒಂದು ಹಂತದಲ್ಲಿ ತೆಗೆದುಕೊಂಡಂತ ನಿರ್ಧಾರ ನನ್ನ ಅನೇಕ ಹಿರಿಯರಿಗೆ, ತಾಯಂದಿರಿಗೆ, ನನ್ನ ಸನ್ಮಿತ್ರರಿಗೆ ಅವರ ಮನದೊಳಗಿನ ಒಂದು ಸುಗುಡ, ನಮ್ಮ ಬಾಬಣ್ಣನಿಗೆ, ನಮ್ಮ ನಾಯಕರಿಗೆ ಎಲ್ಲಿ ತೊಂದರೆ ಆಗ್ತದೆ ಅನ್ನುವಂತ ಮಾತು. ನಿಮ್ಮೆಲ್ಲರಲ್ಲಿ ಈ ಸಭೆಯ ಮೂಲಕ ಕ್ಷಮೆಯಾಚಿಸ್ತೇನೆ. ದಯಮಾಡಿ ನನ್ನ ಕ್ಷಮಿಸಿ. ಇಂಧನ ಸಚಿವರಾದ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಬಾಬೋಬ ಸರಳ ಶಾಸಕ, ಯಾವಾಗ ಭೇಟಿ ಮಾಡಿದ್ರು ಕೂಡ ಶ್ರೀರಂಗಪಟ್ಟಣದ ಅಭಿವೃದ್ಧಿ ಬಗ್ಗೆ, ಅಭಿವೃದ್ಧಿ ಬಿಟ್ಟರೆ ಬೇರೆ ಯಾರು ಚಿಂತೆ ಮಾಡ್ತಾ ಇಲ್ಲ. ಇವತ್ತು ಅವ್ರನ್ನ ಸತತ ಬಾರಿ ಅವ್ರನ್ನ ಅವ್ರ ತಾಯಿನ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿ ಮಾಡಿದ್ದೀರಿ ಎನ್ನುವುದು ತಪ್ಪಾಗಲಾರದು. ಇಂದು ಅನೇಕ ಅಭಿವೃದ್ಧಿ ಈ ಭಾಗದಲ್ಲಿ ಆಗಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾನು, ಚಲುವರಾಯಸ್ವಾಮಿ, ಬಾಲಕೃಷ್ಣ ಎಲ್ಲ ಬಂದಿರೋದು ಇಡೀ ಸರ್ಕಾರ ಅವ್ರ ಜೊತೆ ಇದೆ ಅಂತ ಹೇಳಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ಎಸ್ ಎಂ ಕೃಷ್ಣ ನೇತೃತ್ವದ ಸರ್ಕಾರ ಇದ್ದೇ ಇತ್ತು. ಆರು ದೊಡ್ಡ ಬರಗಾಲ, ಅನೇಕ ಸಮಸ್ಯೆಗಳೆಲ್ಲ ನಾವೆಲ್ಲ, ಕಾವೇರಿ ಸಮಸ್ಯೆ ಎಲ್ಲ ನಾವು ಬಗೆಹರಿಸಿದ್ದೇವೆ. ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೂರು ವರ್ಷದಿಂದ ಸತತವಾದಂತಹ ಬರಗಾಲವನ್ನು ಕೂಡ ನಾವು ಅನುಭವಿಸಿದ್ದೇವೆ. ಎಷ್ಟೇ ಬರಗಾಲ ಇದ್ರು ಕೂಡ ನಾವು ನಿಮ್ಗೆ ವಿದ್ಯುತ್ ಅನ್ನ ರೈತರಿಗೆ ಏನು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯನೋ, ಕನಿಷ್ಠ ಆರರಿಂದ ಏಳು ಗಂಟೆಗಳ ಕಾಲ ವಿದ್ಯುತ್ ಅನ್ನು ಕೊಡಬೇಕು. ಕೊಟ್ಟು ನಾವು ಸಮರ್ಪಕವಾಗಿ ನಮ್ಮ ರೈತರ ಕಷ್ಟವನ್ನ ನಿಭಾಯಿಸಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜನ ನಮಗೆ ಜನಸೇವೆ ಮಾಡಲಿಕ್ಕೆ 5 ವರ್ಷ ಅವಕಾಶವನ್ನ ಮಾಡಿಕೊಂಡಿದ್ದಾರೆ. ಜನ ನಮ್ಗೆ ಅಧಿಕಾರ ಕೊಟ್ಟರೆ ಅದನ್ನು ನಾನು ಯಾವತ್ತೂ ಕೂಡ ಅಧಿಕಾರ ಚಲಾಯಿಸಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿಲ್ಲ. ಜನ ಕೊಟ್ಟಿರ್ತಕ್ಕಂಥದ್ದು, ಜನರ ಸೇವೆಯನ್ನ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಅವಕಾಶ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನಾವು ಬಂದ್ಮೇಲೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಶೂಭಾಗ್ಯ, ಶಾದಿ ಭಾಗ್ಯ, ಪಶುಭಾಗ್ಯ, ಮೈತ್ರಿ, ಮನಸ್ವಿನಿ, ವಿದ್ಯಾಸಿರಿ, ಅನಿಲ ಭಾಗ್ಯ, ಆರೋಗ್ಯ ಭಾಗ್ಯ, ಮಾತೃಪೂರ್ಣ, ಇಂದಿರಾ ಕ್ಯಾಂಟೀನ್, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೆ ಕೊಟ್ಟಿದ್ದೀವಿ. ಬಹುಶಃ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಸುಮಾರು 4 ಕೋಟಿ ಜನರಿಗೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ತಲಾ 7 ಕೆಜಿ ಅಕ್ಕಿಯನ್ನ ಪ್ರತಿ ತಿಂಗಳು ಫ್ರೀಯಾಗಿ ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ, ಇವತ್ತು ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾರೆ. 5 ದಿನ ಮಕ್ಕಳಿಗೆ ಹಾಲು, ಬಿಸಿ ಊಟ, ಯೂನಿಫಾರ್ಮ್, ಶೂಗಳು, ಸಾಕ್ಸ್ಗಳು, ಅಂಗನವಾಡಿ ಮಕ್ಕಳಿಗೆ ಹಾಲು ಮತ್ತು ಮೊಟ್ಟೆ,
ಕೃಷಿಯ ಹಾಲು ಉತ್ಪಾದನೆ ಮಾಡತಕ್ಕಂಥವರಿಗೆ ಒಂದು ಲೀಟರ್ ಹಾಲಿಗೆ 5 ರೂಪಾಯಿ ಸಬ್ಸಿಡಿ, ಕೃಷಿ ಭಾಗ್ಯದ ಕಾರ್ಯಕ್ರಮ ಮೂಲಕ ಕಳೆದ 3 ವರ್ಷದಲ್ಲಿ 182,000 ಕೃಷಿ ಹೊಂಡಗಳನ್ನು ತೋರಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಹಲವು ಸರ್ಕಾರಿ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. 8 ಲಕ್ಷಗಳು ಶಿವಪುತ್ರ ಬಿನ್ ಬೊಂಬುರ್ವ. 2ನೇದಾಗಿ ಇನ್ನು ಕೃಷಿ ಇಲಾಖೆಯ ವತಿಯಿಂದ ಶ್ರೀ ಸಿಪಿ ಚೆನ್ನಯ್ಯ ಬಿನ್ ಮೊತ್ತಯ್ಯ ಚಿಕ್ಕಂಕನಹಳ್ಳಿ ಗ್ರಾಮ, ಇವರಿಗೆ 2 ಲಕ್ಷ ರೂಪಾಯಿಗಳ ಒಂದು ನಿಧಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗೆ ಶ್ರೀಮತಿ ಮಮತಾ ಪೌಂಡ್ ಯೋಗಾನಂದ ಮಹದೇವಪುರ ಗ್ರಾಮ, ಇವರಿಗೆ 1 ಲಕ್ಷ ರೂಪಾಯಿಗಳನ್ನ ನೀಡಲಾಗ್ತಾ ಇದೆ. ವೇದಿಕೆಯಲ್ಲಿ ಶಾಸಕರಾದ ಎನ್ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಮಾಜಿ ಶಾಸಕಿ ವಿಜಯಲಕ್ಷ್ಮಮ್ಮ ಬಂಡಿಸಿದೇಗೌಡ, ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ, ಎಡಿಸಿ ವಿಜಯ್, ಸಿಇಒ ಶರತ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಭಾರತೀ ನಗರದ ಕೆ ಶಟಹಳ್ಳಿ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯೋಜನೆಯಡಿ ಗ್ರಾಮದ ಯುವ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಜನಪದ ಉತ್ಸವ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೂ ಮುನ್ನ ಜನಪದ ಕಲಾತಂಡಗಳೊಂದಿಗೆ ಮತ್ತು ಕೆ ಶಟ್ಟಹಳ್ಳಿ ಗ್ರಾಮದ ರಾಮಣ್ಣರವರ ಎತ್ತುಗಳನ್ನು ಅಲಂಕರಿಸಿ ಮೆರವಣಿಗೆ ನಡೆಸಿದರು. ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದ ಕೆ ಸುರೇಶ್ಗೌಡ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕುರಿತು ಸುರೇಶ್ಗೌಡ ಮಾತನಾಡಿದರು. ಅದಕ್ಕೋಸ್ಕರ ಈಗ ನಮ್ಮಲ್ಲಿ ಪ್ರಾದೇಶಿಕವಾಗಿ ಹೋರಾಟಗಳು ಸಂಘಟನೆಗಳು ನಡೀತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿ ಇವತ್ತು ಈ ಜನಪದ ಕಲೆ ನಮ್ಮ ವಿಶೇಷವಾಗಿ ಮಂಡ್ಯ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದು ನಾಟಕದ ಮೂಲಕ ಇರ್ಬೋದು ಅಥವಾ ಕುಣಿತದ ಮೂಲಕ ಇರ್ಬೋದು ಅಥವಾ ಕೋಲಾಟದ ಮೂಲಕ ಇರ್ಬೋದು, ಹಲವಾರು ವಿಷಯಗಳಲ್ಲಿ ನಮ್ಮದೇ ಆದಂತ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಂಡು ಬರ್ತಾ ಇದೀವಿ. ಅದನ್ನ ಎಲ್ಲೋ ಒಂದ್ ಕಡೆ ಕೆಲವು ಗ್ರಾಮದಲ್ಲಿ ಸರ್ಕಾರದ ವತಿಯಿಂದ ಇಂಥ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಅದನ್ನ ಪುನಃ ಜನಗಳಿಗೆ ನಮ್ಮ ಸಂಸ್ಕೃತಿ ಕಲೆ ಈ ರೀತಿ ಇದೆ ಅಂತಕ್ಕಂಥ ತೋರಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಇಲಾಖೆಯ ಸಹೋದರಿ ಶಾಂತಮ್ಮನವರು ಶಾಸಕರಿಗೂ ಜೊತೆಗೂಡಿ ಎಲ್ಲಾ ಸದಸ್ಯರ ಜೊತೆಗೂಡಿ ಇವತ್ತು ನಡೆಸಿಕೊಂಡಿದ್ದಾರೆ. ಈ ವೇಳೆ ಶಾಸಕರಾದ ಡಿಸಿ ತಮ್ಮಣ್ಣ ಮಾತನಾಡಿದರು. ಎಲ್ಲ ನಮ್ಮಂತ ಹಳ್ಳಿಯಿಂದ ಬಂದಂತವರೇ, ಅವ್ರ ಎಷ್ಟೋ ಜನ ಅಕ್ಷರ ಜ್ಞಾನನೇ ಗೊತ್ತಿಲ್ಲ, ಅವರೆಲ್ಲ ನಮ್ಮ ಹಿರಿಯರು ಕಲಿಸಿದಂತ ಇದನ್ನ ಇವತ್ತು ಕಲ್ತ್ಕೊಂಡ್ಬಂದು ನಿಮ್ಮನ್ನ ಆನಂದ ಪಡಿಸ್ತಾ ಇದ್ದಾರೆ. ನಾವು ಹಳ್ಳಿಗಾಡಿನ ಜನ ನಮ್ಮ ಹಳ್ಳಿಗಾಡಿನಲ್ಲೇ ಕಲಿತಿರ್ತಕ್ಕಂತ ಇಂಥ ಜಾನಪದ ಕಲೆ ಸಾಹಿತ್ಯ ಇರ್ತಕ್ಕಂಥ ಜನರನ್ನ ಕರೆತು ನಾವು ಇಂಥ ಹಬ್ಬ ಮಾಡ್ಕೋಬೇಕು. ಬರೀ ಆರ್ಕೆಸ್ಟ್ರಾದವ್ರು ಕರ್ಕೊಂಡ್ಬಂದು 5 ಗಂಟೆ ಸುಮ್ಮನೆ ಡ್ರಮ್ ಮಾಡಿಸಿ ಇದು ಮಾಡಿ ಮಾಡೋದಲ್ಲ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಮಾತನಾಡಿದರು. ಅವೆಲ್ಲದರ ನೆನಪೇ ಈ ಜನಪದ ಜನಪದ ಉತ್ಸವ, ಅದೆಲ್ಲದರ ಅರ್ಥವನ್ನ ಮರುತಂದು ಕೊಡುವಂತ ದಿಸೆಯಲ್ಲಿ ಇವತ್ತು ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಶಾಸಕರ ನೇತೃತ್ವದಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆ ಈ ಊರಿನ 16 ಸಂಘಟನೆಗಳು ಸೇರ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗು ಬಂದಿದೆ, ಸಂಭ್ರಮ ಬಂದಿದೆ, ಸಡಗರ ಬಂದಿದೆ. ಈ ಕಾರ್ಯಕ್ರಮದ ಪೂರ್ಣ ಪ್ರಯೋಜನವನ್ನು ತಾವು ಪಡ್ಕೊಳ್ಬೇಕು. ಕಲಾವಿದರಿಗೆ ಒಂದು ವೇದಿಕೆ ಆಗ್ತಾ ಇದೆ ಅಂತ ಅನ್ಕೊಳ್ತಾರೆ. ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಶಾಂತಮ್ಮ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮರಿ ಹೆಗಡೆ, ಕರಡಕೆರೆ ಹನುಮಂತೇಗೌಡ, ಡಾಕ್ಟರ್ ಎಸ್ಕೆ ಮಹಾದೇವು, ಮರಿಮಾದೇಗೌಡ, ಸುಷ್ಮಾ ಶಂಕರೇಗೌಡ, ಪ್ರಸಾದ್ ಸೇರಿದಂತೆ ಮತ್ತಿತರರಿದ್ದರು. ಆದಿ ಚುಂಚನಗಿರಿ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ 5ನೇ ವರ್ಷದ ಪುಣ್ಯಾರಾಧನೆ ಹಾಗೂ 73ನೇ ಜಯಂತ್ಯೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಇದೇ ಜನವರಿ 15 ಮತ್ತು 16ರಂದು ನಡೆಯಲಿದೆ ಎಂದು ನಾಗಮಂಗಲದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು. ಅಸ್ತಂಗತವಾದಂತಹ ಆಚರಣೆ
ನಿರ್ವಾಣದ ಸೆಲೆಬ್ರೇಷನ್ ಪುಣ್ಯಸ್ಮರಣೆ ಮತ್ತು ಅದೇ ವಾರದಲ್ಲಿ ಮತ್ತೆ ಹುಟ್ಟಿ ಬಂದಂತ ಜನ್ಮದಿನೋತ್ಸವದ ಅಂತ ಮಹಾತ್ಮರ ಪುಣ್ಯಸ್ಮರಣೆಯನ್ನು ನಡೆಸಲು ಮತ್ತು ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಈ ತಿಂಗಳು ಇಟ್ಟುಕೊಳ್ಳುತ್ತೇವೆ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಜನವರಿ 13 ಪೂಜ್ಯ ಶ್ರೀ ಡಾಕ್ಟರ್ ಮಾಸವನ್ನು ದೈಹಿಕವಾಗಿ ಅಸ್ತಂಗತರಾದ ದಿನವಾದರೂ ಮತ್ತದೇ ಒಂದು ವಾರದ ನಂತರ 18 ತಾರೀಕು ಜನವರಿ ಪೂಜ್ಯ ಗುರುಜಿಯವರ ಜನ್ಮದಿನೋತ್ಸವ ಬಹುಶಃ ಯಾರ ಬದುಕಿನಲ್ಲಿ ಇಂಥದ್ದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿಯೇ ಗೊತ್ತಿಲ್ಲ. ಆದರೆ ನಮ್ಮ ಪೂಜ್ಯ ಗುರುಗಳು ಜನವರಿ 13 ದೇಹ ಬಿಟ್ಟಿದ್ದ ಜನವರಿ 18 ದೇಹವನ್ನು ಬೆಳೆಸಿದ ಈ ಒಂದು ದೃಷ್ಟಿಯಿಂದ ನಮ್ಮೆಲ್ಲರನ್ನು ಕೂಡ ಶಕ್ತಿಯನ್ನು ಕೊಟ್ಟು ಅರಿವನ್ನು ಕೊಟ್ಟು ಸಮುದಾಯಗಳಿಗೆ ಸಮಾಜಕ್ಕೆ ಬೆಳಕನ್ನು ಕೊಡುವಂಥ ಆ ಮಹಾನ್ ಪುಣ್ಯಪುರುಷರ ಪುಣ್ಯಸ್ಮರಣೆ ಮತ್ತು ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸಂಭ್ರಮಿಸುವ ಸಂದರ್ಭಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮಠಿಗಳು ಪ್ರಸನ್ನ ಸ್ವಾಮಿಗಳು ಹೇಳಿದ್ದಾರೆ. ನಾಳೆ ಅಂತಹ ಉತ್ತಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ನಾಳೆ ಸಂಜೆ ಈಗಾಗಲೇ ಡ್ರೆಸ್ ಕೌಂಟ್ನಲ್ಲಿ ನಮ್ಮಿರುವ ಪ್ರಕಾರ ನಾಳೆ ಸಂಜೆ ಇವತ್ತಾಗಿ ಪೂಜಾ ಕೇಂದ್ರ ಪ್ರಾರಂಭ ಆಗಿ 14 ತಾರೀಕಿನ ಬೆಳಗ್ಗೆ ಪೂರ್ಣಾಹುತಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮತ್ತು ಆ ಕಾರ್ಯಕ್ರಮದ ನಂತರದಲ್ಲಿ ಕ್ಷೇತ್ರ ಆದಿಚುಂಚನಲ್ಲಿ ಸಾವಿರಾರು ಗೋಷ್ಠಿಯಲ್ಲಿ ಶ್ರೀ ಕ್ಷೇತ್ರದ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಇದ್ದರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 71ನೇ ಜಗದ್ಗುರು ಭೈರವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯಾರಾಧನಾ ಮಹೋತ್ಸವ ಅಂಗವಾಗಿ 5ನೇ ವರ್ಷದ ಮೈಸೂರು ವಲಯ ಮಠದ ಹೊನಲು ಬೆಳಕಿನ ಬಿಜಿಎಸ್ ಕಪ್ ಕಬಡ್ಡಿ ಅಂತಿಮ ಪಂದ್ಯಾವಳಿ ಹಾಗೂ ಸಮಾರೋಪ ಸಮಾರಂಭವು ನಾಗಮಂಗಲ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಿತು. ಪೂಜೆಗೆ ನೋಡಲಿಕ್ಕೆ ಅನುಭವ ಮಾಡಿಕೊಂಡ್ರೆ ಕುತ್ಕೊಂಡು ಜಾಗೃತಿ ಬರುತ್ತೆ. ಸೌಂದರ್ಯ ಸಂದರ್ಭ ಸೌಂದರ್ಯ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರೊಂದಿಗೆ ಹಾಗೂ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾತನಾಡಿದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈಗಿನ ಕಾಲದಲ್ಲಿ ಯುವಕರು ಹೇಗೆ ತಮ್ಮ ಶಕ್ತಿಯುಕ್ತಿಯ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಸಿದರು. ಪೂಜೆಗಳು ಡಾಕ್ಟರ್ ಬಾಲ ಗಂಗಾಧರನಾಥ ಸ್ವಾಮೀಜಿಯವರು ನಮಗೆ ಅಷ್ಟೇ ಅಲ್ಲ ಆತ್ಮವಿಶ್ವಾಸವನ್ನ ಕಳ್ಕೊಂಡು ಶಕ್ತಿ ಇದ್ದು ಕೂಡ ನಿರ್ವೀರ್ಯರಾಗಿ ಬದುಕಾಗ್ತಕ್ಕಂತ ಲಕ್ಷ ಲಕ್ಷ ಸಂಖ್ಯೆಯ ಯುವಕರಿಗೆ ಮನುಷ್ಯರಿಗೆ ಒಂದು ಶಕ್ತಿಯನ್ನು ಕೊಟ್ಟು ದಿವ್ಯ ದರ್ಶನವನ್ನು ಕೊಟ್ಟು ಹೋಗುವಂತವರು ಮಹಾಪೂಜ್ಯ ಬಾಲ ಗಂಗಾಧರ ಮಹಾಸ್ವಾಮೀಜಿಯವರು. ಪೂಜ್ಯ ಮಹಾಸ್ವಾಮೀಜಿಯವರು ನಮಗೆಲ್ಲರಿಗೂ ಕೂಡ ಬದುಕೋ ಕಲೆಯನ್ನ ಹೇಳಿಕೊಟ್ಟರು. ಇವತ್ತು ಸ್ಟೇಡಿಯಂನಲ್ಲಿ ಫೀಲ್ಡ್ನಲ್ಲಿ ಆಟ ಹೇಗಾಡೋದು ಅಂತ ನಮ್ಗೆ ಎಷ್ಟು ಹೇಳಿಕೊಡ್ತಾರೆ. ಪೂಜ್ಯಗಳು ಬಾಲ ಗಂಗಾಧರ ಮಹಾಸ್ವಾಮೀಜಿಯವರ ವಿಶೇಷ ಏನಂತಂದ್ರೆ ಬದುಕಿನ ಅಂಗಳದಲ್ಲಿ ಯಾವ ರೀತಿ ಆಟ ಆಡಬೇಕು ಅಂತ ಹೇಳ್ಕೊಟ್ಟು ಈ ರೀತಿಯ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಿದ್ರು. ಈ ರೀತಿಯ ಕ್ರೀಡೆ ಬದುಕಿನಲ್ಲಿ ಯಾವ ರೀತಿ ಆಡಬೇಕು ಕಷ್ಟಗಳು ಬಂದಾಗ ಅನ್ನೋದನ್ನು ಕೂಡ ಹೇಳ್ಕೊಟ್ಟವರು. ಹಾಗಾಗಿ ಇವತ್ತು ಅವರ ಆ ಒಂದು ಉದ್ದೇಶವನ್ನು ನಮ್ಮ ಈ ಭಾಗದ ಹುಡುಗರು ಅರ್ಥ ಮಾಡಿಕೊಂಡು ಅವರ ಹೆಸರಿನಲ್ಲಿ ಒಂದು ಸಂಭ್ರಮ ಮಾಡಿ ಪೂಜ್ಯರ ನೆನಪಿನಲ್ಲಿ ಬದುಕಿನ ಆಟವನ್ನು ಹೇಗೆ ಆಡೋದನ್ನು ಒಂದು ಸಾಂಕೇತಿಕವಾಗಿ ನಮ್ಮ ಜನಗಳಿಗೆ ಯುವಕರಿಗೆ ತಿಳಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ
ಈ ಒಂದು ಕಪ್ ಅನ್ನ ಪಂದ್ಯಾವಳಿಯ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಸಂತೋಷ ಬಂದಿದೆ. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರನ್ನು ಸನ್ಮಾನಿಸಲಾಯಿತು. ಅಂತಿಮ ಪಂದ್ಯಾವಳಿಯ ನಂತರ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು. ಐದನೇ ವರ್ಷದ ಬಿಟಿಎಸ್ ಕಪ್ನ ಮೈಸೂರು ವಯೋಮಟ್ಟದ ಕ್ರೀಡಾಕಲಿ ಈ ಒಂದು ಪಂದ್ಯಾವಳಿಯ ಪ್ರಥಮ ಬಹುಮಾನ ಪೂರ್ಣಮಾನಿ ರಾಜು ಹಿರೇಮಳ್ಳಿ ತಂಡದ ಪರವಾಗಿ ಈ ಪಂದ್ಯಾವಳಿಯ ಬೆಸ್ಟ್ ಕ್ಯಾಪ್ಟನ್ ಆಗಿ ಯಾವಾಗಲೂ ಅವರು ರಾಜು ಅವರು ಬಂದು ನೆರೆದಿದ್ದಾರೆ.